ಶ್ರೀ ಬಸವ ಟಿವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಶರಣು ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ಕಳೆದ ಸಂಚಿಕೆಯಲ್ಲಿ ತಮ್ಮ ಜೊತೆ ಕೆಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದೆ. ಇವತ್ತು ಅದೇ ಮಹಾಕವಿ ಸರ್ವಜ್ಞನ ವಚನಗಳನ್ನು ಮುಂದುವರಿಸ್ತಾ ಮಹಾಕವಿ ಸರ್ವಜ್ಞ ಜಗತ್ತಿಗೆ ಕೊಟ್ಟಂಥ ಲೋಕನೀತಿ, ಅವನ ಪ್ರತಿಯೊಂದು ವಚನದಲ್ಲಿಯೂ ನೀತಿ ಇದೆ. ಸರ್ವಜ್ಞನ ವಚನಗಳನ್ನು ಓದೋದರಿಂದ ನಮ್ಮ ಜ್ಞಾನ ವಿಕಾಸ ಆಗುತ್ತೆ, ನಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಲೋಕನೀತಿ ಜಾಸ್ತಿ ಆಗುತ್ತೆ, ಪರೋಪಕಾರದ ಬುದ್ಧಿ ಜಾಸ್ತಿ ಆಗುತ್ತೆ, ಮನುಷ್ಯ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅನ್ನೋದನ್ನು ಸರ್ವಜ್ಞ ನಮಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟು ಹೋಗಿದ್ದಾನೆ. ನಾನು ಅಂದ್ಕೊಂಡಿದ್ದೇನೆ, ಜಗತ್ತಿನ ಎಲ್ಲ ಸಮಸ್ಯೆಗಳಿಗೂ ಜಗತ್ತಿನ ಎಲ್ಲ ವಿಚಾರಗಳಿಗೂ ಉತ್ತರ ಏನಾದರೂ ಇದೆಯಾ ಅಂತ ಕೇಳಿದರೆ ಅದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು, ಸರ್ವಜ್ಞನ ವಚನಗಳಲ್ಲಿದೆ ಅಂಥೇಳಿ. ಅದಕ್ಕೋಸ್ಕರನೇ ನನಗೆ ಪ್ರಪಂಚದ ಎಲ್ಲ ಕವಿಗಳಿಗಿಂತ ಅತ್ಯಂತ ಪ್ರೀತಿಪಾತ್ರನಾದ ಕವಿ ಯಾರಾದರೂ ಇದ್ದಾನೆ ಅಂತ ಕೇಳಿದರೆ ನಾನು ಬಹಳ ಘಂಟಾಘೋಷವಾಗಿ ಹೇಳ್ತೇನೆ, ಅದು ನಮ್ಮ ಸರ್ವಜ್ಞ, ಮಹಾಕವಿ ಸರ್ವಜ್ಞ ಅಂಥೇಳಿ. ಸರ್ವಜ್ಞ ನನ್ನ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಸರ್ವಜ್ಞ ನನ್ನ ಮೆದುಳಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಸರ್ವಜ್ಞಾನ ನನ್ನ ಬಾಯಲ್ಲಿ ಕೂತ್ಕೊಂಡಿದ್ದಾನೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಕೇಳಿದರೆ ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥ ಕವಿ ನನಗೆ ಸರ್ವಜ್ಞ. ಬಾಲ್ಯದಿಂದಲೂ ಕೂಡ ಸರ್ವಜ್ಞನ ವಚನಗಳನ್ನು ಓದ್ತಾ ಹಾಡ್ತಾ ನಾವು ತಿಳ್ಕೊಂಡು ಬಂದವರು. ನಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಗುರುಗಳಿರ್ಬೋದು, ಅವರೆಲ್ಲರೂ ಕೂಡ ಸರ್ವಜ್ಞನ ವಚನಗಳನ್ನು ಹೆಚ್ಚೆಚ್ಚು ಹೇಳ್ತಿದ್ದಿದ್ದರಿಂದ ಅವನ್ನ ನಮ್ಮ ಮನಸ್ಸಲ್ಲಿ ಬಹಳ ಚೆನ್ನಾಗಿ ಹಚ್ಚುತ್ತಿದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರನೇ ನನ್ನ ಪ್ರೀತಿಯ ಕವಿ ಸರ್ವಜ್ಞನ ವಚನಗಳನ್ನು ಕುರಿತು ಈಗ ಮತ್ತಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಆತ್ಮೀಯರೇ, ತಂದೆ ತಾಯಿ ಗುರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಯಾಕೆಂದರೆ ದೇವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಪ್ರತ್ಯಕ್ಷವಾಗಿ ನೋಡೋಕ್ಕಾಗಲ್ಲ. ಪ್ರತ್ಯಕ್ಷವಾಗಿ ಕಾಣಿಸ್ತಕ್ಕಂಥವ್ರು ಯಾರು? ತಂದೆ ತಾಯಿ ಮತ್ತು ಗುರು. ಅದಕ್ಕೆ ಒಂದು ಮಾತಿದೆ, ದೇವರು ಎಲ್ಲ ಮನೆಗೂ ಹೋಗ್ಲಿಕ್ಕಾಗಲ್ವಂತೆ. ಅದಕ್ಕೋಸ್ಕರನೇ ಎಲ್ಲ ಮನೆಯಲ್ಲೂ ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ. ಅಂದರೆ ತಾಯಿಯ ಪಾತ್ರ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಈ ಮಾತುಗಳನ್ನು ತಿಳ್ಕೋಬಹುದು. ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿಯು, ಶುದ್ಧ ವೈರಿಗಳು ಸರ್ವಜ್ಞ. ಯಾರು ತಾಯಿ, ಯಾರು ತಂದೆ, ಯಾರು ಗುರು? ತಾಯಿ ದೇವರು, ತಂದೆ ದೇವರು, ಗುರು ದೇವರು ಅಂತ ನಾವು ಹೇಳ್ತೇವೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಅದೇ ರೀತಿ ಯಾರು ತಂದೆ ಆಗಲ್ಲ, ಯಾರು ತಾಯಿ ಆಗಲ್ಲ, ಯಾರು ಗುರು ಆಗಲ್ಲ ನಮಗೆ? ಯಾವಾಗ ಅವರ ಕರ್ತವ್ಯದಿಂದ ವಿಮುಖರಾಗ್ತಾರೋ, ಕರ್ತವ್ಯವನ್ನು ಸರಿಯಾಗಿ ಮಾಡೋದಿಲ್ವೋ, ಆಗ ಅವ್ರು ಏನಾಗ್ತಾರಪ್ಪ ಅಂತ ಕೇಳಿದರೆ ಅವರ ಆ ಸ್ಥಾನಕ್ಕೆ ಅರ್ಹರಲ್ಲ. ಇದನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಇಲ್ಲಿ. ವಿದ್ಯೆ ಕಲಿಸದ ತಂದೆ, ತಂದೆ ಆದವನು ಬರೀ ಜನ್ಮ ಕೊಡೋದಷ್ಟೇ ಅಲ್ಲ, ಜನ್ಮ ಕೊಟ್ಟ ಮಾತ್ರಕ್ಕೆ ಅವನು ತಂದೆ ಆಗಲ್ಲ, ವಿದ್ಯೆಯನ್ನು ಕಲಿಸ್ಬೇಕು. ಯಾಕೆ ಅಂತ ಕೇಳಿದರೆ ವಿದ್ಯೆ ಕಲಿಸ್ತಕ್ಕಂಥದ್ದು ತಂದೆಯ ಕರ್ತವ್ಯ. ಮಕ್ಕಳಿಗೆ ಯೋಗ್ಯ ವಯಸ್ಸಿನಲ್ಲಿ ಶಾಲಾ ಕಾಲೇಜುಗಳಿಗೆ ಹಾಕಿ ಅವ್ರನ್ನ ಓದಿಸ್ಬೇಕು. ಇವತ್ತು ನೋಡಿ, ನಮ್ಮ ತಾಯಿ ತಂದೆಗಳು ಅವರು ಕೂಲಿ ಮಾಡಿಯೋ, ರೈತರಾಗಿ ಹೊಲದಲ್ಲಿ ದುಡಿದೋ, ಕಷ್ಟಪಟ್ಟೋ ಏನಾದರೂ ಮಾಡೋ ನಮ್ಮನ್ನು ಓದಿಸಿ ಮಟ್ಟಕ್ಕೆ ತಂದರು. ಅದಕ್ಕೋಸ್ಕರನೇ ತಂದೆಯ ಸ್ಥಾನ ವಿದ್ಯೆಯನ್ನು ಕಲಿಸ್ಬೇಕು ಮಕ್ಕಳಿಗೆ. ಹಾಗೆ ಬುದ್ಧಿ ಹೇಳದ ಗುರು, ನಾವೇನಾದರೂ ತಪ್ಪು ದಾರಿಗೆ ಹೋದಾಗ ನಿಜವಾದ ಗುರುವಾದವನು ಬುದ್ಧಿ ಹೇಳಬೇಕು. ಬುದ್ಧಿ ಹೇಳದೆ ಹೋದರೆ ಗುರು ಅವನ ಸ್ಥಾನದಲ್ಲಿ ಲೋಪ ಮಾಡ್ದಂಗಾಗುತ್ತೆ. ಎಷ್ಟೋ ಜನ ಇವತ್ತು ಗುರುಗಳು ಏನಾದ್ರು ಮಾಡ್ತಾರೆ, ಅಥವಾ ಮಾಸ್ಟರ್ಗಳೇನು ಮಾಡ್ತಿದ್ದಾರೆ, ಶಿಕ್ಷಕರೇನು ಮಾಡ್ತಿದ್ದಾರೆ, ವಿದ್ಯಾರ್ಥಿಗಳು ತಪ್ಪು ದಾರಿಗೆ ಹೋಗ್ತಾಯಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ನಮಗೇನಾಗಬೇಕು? ಹಾಳಾದರೆ ಹಾಳಾಗಲಿ, ದಯವಿಟ್ಟು ಆ ಧೋರಣೆಯನ್ನು ಯಾವ ಟೀಚರ್ಸ್ ಇಟ್ಕೋಬಾರ್ದು, ಯಾವ ಕಾಲೇಜ್ ಲೆಕ್ಚರರ್ಸು ಇಟ್ಕೋಬಾರ್ದು, ಯಾವ ಪ್ರೊಫೆಸರ್ಸು ಇಟ್ಕೋಬಾರ್ದು. ಯಾರಾದರೂ ವಿದ್ಯಾರ್ಥಿ ಅಕ್ರಮ, ಅನ್ಯಾಯ, ಶೋಷಣೆ, ಅಧರ್ಮಕ್ಕೆ ಕಾಲಿಟ್ಟಾಗ ಅವನನ್ನು ಎಚ್ಚರಿಸಬೇಕು. ಅದು ಗುರುವಾಗಿ ಅವನ ನಮ್ಮ ಕರ್ತವ್ಯ. ಅವನು ಕೇಳ್ತಾನೋ ಬಿಡ್ತಾನೋ, ಆದರೆ ನಾನು ಅವನಿಗೆ ಬುದ್ಧಿ ಹೇಳ್ತಕ್ಕಂತ. ಎಷ್ಟೋ ಸಾರಿ ಪಾಪ ವಿದ್ಯಾರ್ಥಿಗಳು ಗೊತ್ತಿದ್ದೂ ಗೊತ್ತಿಲ್ಲದೆಯೋ ತಪ್ಪು ದಾರಿ ಕಾಲಿಡ್ತಾರೆ. ಆಗ ನಾವು ಅವ್ರಿಗೆ ಕರೆದು ಬುದ್ಧಿ ಹೇಳಬೇಕಾದ್ದು ನಮ್ಮ ಕರ್ತವ್ಯ. ಟೀಚರ್ಸ್ ಆದವರು ದಯವಿಟ್ಟು ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂತ ಕೇಳಿದ್ರೆ ಬುದ್ಧಿ ಹೇಳದೇ ಇದ್ದರೆ ಅವನು ಗುರುವಲ್ಲ. ಆಮೇಲೆ
ಬಿದ್ದಿರಲು ಬಂದು ನೋಡೋದ ತಾಯಿ. ತಾಯಿಯಾದವಳು ಏನು ಮಾಡ್ತಾಳೆ, ಮಗು ಚೆನ್ನಾಗಿದ್ದಾಗ ಆರೋಗ್ಯವಾಗಿ ಕಾಪಾಡ್ತಾಳೆ. ಆದರೆ ಅವನು ಮಗು ಕಾಯಿಲೆ ಬಂದೋ ಆಕ್ಸಿಡೆಂಟ್ ಆಗಿಯೋ ಅಪಘಾತದಲ್ಲಿ ಸಿಕ್ಕಾಕ್ಕೊಂಡು ತೊಂದರೆ ಮಾಡಿಕೊಂಡು ಬಿದ್ದಿದ್ದಾಗ ಅವನನ್ನು ಉಪೇಕ್ಷೆ ಮಾಡಿದರೆ, ಅನಾದರಣೆ ತೋರಿಸಿದ್ರೆ ಅವಳು ತಾಯಿಯಲ್ಲ. ಯಾವ ತಾಯಿ ಆಗಿ ಮಾಡಲ್ಲ. ಯಾಕೆಂತ ಕೇಳಿದ್ರೆ ಪ್ರತಿಯೊಂದು ತಾಯಿಗೂ ಕೂಡ ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ಮಾತೇ ಇರುತ್ತೆ. ಹಾಗೆ ತಾಯಿಯಾದವಳು ತನ್ನ ಮಗನನ್ನು ನೋಡ್ಕೊಳ್ತಾರೆ. ನೋಡ್ಕೊಳ್ಳದೆ ಹೋದರೆ ಅವಳು ತಾಯಿಯಲ್ಲ. ನಮಗೆ ಓದಿಸ್ದೆ ಹೋದರೆ, ವಿದ್ಯೆ ಕಲಿಸ್ದೆ ಹೋದರೆ ಅವನು ತಂದೆ ಅಲ್ಲ. ಬುದ್ಧಿ ಹೇಳದೆ ಹೋದರೆ ಅವನು ಗುರು ಅಲ್ಲ. ನಾವು ಕಷ್ಟದಲ್ಲಿದ್ದಾಗ ಬಂದು ನೋಡದೆ ಹೋದರೆ ಅವಳು ನಮ್ಮ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರು ಜನ ಏನಾಗ್ತಾರೆ ನಮಗೆ, ಶುದ್ಧ ವೈರಿಗಳಾಗ್ಬಿಡ್ತಾರೆ ನೋಡಿ. ಸರ್ವಜ್ಞೇಶ್ ಸೊಗಸಾಗಿ ಹೇಳಿದ್ದಾರೆ. ಅಂದರೆ ತಂದೆಯ ಪಾತ್ರ ಏನು, ತಾಯಿಯ ಪಾತ್ರ ಏನು, ಗುರುವಿನ ಪಾತ್ರ ಏನು ಅನ್ನೋದನ್ನು ನಾವು ಈ ವಚನದ ಮೂಲಕ ಅರ್ಥ ಮಾಡ್ಕೋಬೇಕು. ಸೊ ತಂದೆ, ತಾಯಿ, ಗುರು, ಈ ಮೂರು ಜನರ ಪಾತ್ರ ಎಷ್ಟು ಮುಖ್ಯ ಒಬ್ಬ ಮನುಷ್ಯನ ಬಾಳಿನಲ್ಲಿ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾವು ಟೀಚರ್ ಈಸ್ ದಿ ಬಿಲ್ಡರ್ ಆಫ್ ದಿ ನೇಷನ್ ಅನ್ನೋ ಮಾತಿದೆ. ದೇಶವನ್ನು ಕಟ್ತಕ್ಕಂಥವನು ಶಿಕ್ಷಕ ಅಂತ ಹೇಳಿ. ಅದಕ್ಕೋಸ್ಕರನೇ ಗುರುವಿಗೆ ನಮ್ಮ ದೇಶದಲ್ಲಿ ಬಹಳ ಪ್ರಾಧಾನ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಮ್ ಏನ ತಸ್ಮೈ ಶ್ರೀ ಗುರವೇ ನಮ. ಅಜ್ಞಾನದಿಂದ ಸುಜ್ಞಾನದ ಕಡೆ ಕರ್ಕೊಂಡೋಗ್ತಕ್ಕಂಥ ಹೇ ಗುರುವೇ, ನೀ ನನ್ನನ್ನು ಕಾಪಾಡಬೇಕು ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ನಾವು ಅದಾದ ನಂತರ ಕಾಯಕ, ಶರಣರು ಕಾಯಕ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಕಾಯಕವೇ ಗುರು, ಕಾಯಕವೇ ಲಿಂಗ, ಕಾಯಕವೇ ಜಂಗಮ, ಕಾಯಕವೇ ಸರ್ವಸ್ವ ಅಂತ ಬಸವಾದಿ ಶರಣರು ಎಲ್ಲರೂ ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿಯಾಗಿ ಸರ್ವಜ್ಞ ಕೂಡ ಹೇಳ್ತಾನೆ, ಕಾಯಕವು ಉಳ್ಳನಕ ನಾಯಕನು ಎನಿಸಿಪ್ಪ. ಕಾಯಕವು ತೀರ್ಥ ಮರುದಿನವೇ, ಕಾಯಕವು ತೀರ್ಥ ಮರುದಿನವೇ, ಸುಡುಗಾಡ ನಾಯಕನು ಎನಿಪ್ಪ ಸರ್ವಜ್ಞ. ನಾವು ನಾಯಕರಾಗಬೇಕು, ಲೀಡರ್ ಆಗಬೇಕು, ನಾವು ಒಳ್ಳೆಯ ವ್ಯಕ್ತಿಯಾಗಬೇಕು ಸಮಾಜದಲ್ಲಿ ಅಂತೇನಾದರೂ ಆಸೆ ಇದ್ದರೆ ಕೆಲಸ ಮಾಡಬೇಕು. ಕೆಲಸ ಮಾಡದೆ ಯಾರಿಗೂ ಊಟ ಮಾಡೋ ಅಧಿಕಾರ ಇಲ್ಲ. ಕೆಲಸ ಮಾಡಿಯ ಮನುಷ್ಯ ಊಟ ಮಾಡಬೇಕು. ಕಾಯಕ ಮಾಡದೇ ಇದ್ದರೆ ಆ ಊಟದಲ್ಲಿ ರುಚಿ ಸಿಗೋಲ್ಲ, ನೆಮ್ಮದಿ ಸಿಗೋಲ್ಲ, ಶಾಂತಿ ಸಿಗೋಲ್ಲ. ಮನಸ್ಸಿನಲ್ಲಿ ಏನೋ ಒಂದು ಕಳವಳ, ಅಶಾಂತಿ, ಗದ್ದಲ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ ಇದ್ದೇ ಇರುತ್ತೆ. ಆದ್ದರಿಂದ ಮನುಷ್ಯ ಕಾಯಕ ಮಾಡಿ ಸಂತೃಪ್ತಿಯಾಗಿ ಆತ ಊಟ ಮಾಡಬೇಕು ಅನ್ನೋ ಮಾತನ್ನು ನಾವಿಲ್ಲಿ ಗಮನಿಸ್ತೇವೆ. ನಾವು ಕಾಯಕ ಇದ್ದಾಗ ನಾವು ನಾಯಕರಂತಿರ್ತೇವೆ, ಖುಷಿ ಖುಷಿಯಾಗಿರ್ತೇವೆ. ಕಾಯಕ ಇಲ್ಲ, ಮಾಡೋದಕ್ಕೇನೆ ಕೆಲಸ ಇಲ್ಲ, ಕೆಲಸ ಇದ್ದರೂ ನಾವು ಮಾಡಲಿಲ್ಲ, ಕೆಲಸ ಇದ್ದರೂ ನಾವು ಶ್ರಮವನ್ನು ಹಾಕಲಿಲ್ಲ, ಮನಸ್ಸು ಮಾಡಲಿಲ್ಲ ಅಂದರೆ ಆಗ ನಾವು ಸುಳುಗಾಳ ನಾಯಕರಾಗ್ತೇವೆ, ಕೆಲಸಕ್ಕೆ ಬರೆದವರಾಗ್ತೇವೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕೆಲಸವನ್ನು ಮಾಡಿ ತನ್ನ ಸಂಪಾದನೆ ತಾನು ಮಾಡಿಕೊಂಡು ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಬಹಳ ಸೊಗಸಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮಾತಿಗೆ ನೋಡಿ, ಈಗ ಎಷ್ಟೋ ಜನರು ಇವತ್ತು ಇನ್ನೊಬ್ಬರ ಹಂಗನಲ್ಲಿ ಬದುಕ್ತಿರ್ತಾರೆ. ಇಂಗ್ಲೀಷಲ್ಲಿ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಒಂದು ಮಾತು ಬರುತ್ತೆ. ಡಿಪೆಂಡೆಂಟ್ ಅಂದ್ರೇನು, ಯಾರೋ ಒಬ್ಬರ ಮೇಲೆ ನಾವು ಅವಲಂಬಿತರಾಗಿರೋದು, ಪರಾವಲಂಬಿ ಜೀವಿತರ. ಈಗ ಮರಕ್ಕೆ ಬಳ್ಳಿ ಹಬ್ಕೊಳ್ಳೋ ಥರ ನಾವು ಹಬ್ಕೊಂಡು ಅವರ ಆಶ್ರಯದಲ್ಲಿ ಬದುಕು. ದಯವಿಟ್ಟು ಇದನ್ನು ಯಾರೂ ಮಾಡಬಾರ್ದು. ಇನ್ನೊಬ್ಬರ ಹಂಗಲ್ಲಿರಬಾರ್ದು. ನಾವು ದುಡಿದು ನಾವು ಸಂಪಾದನೆ ಮಾಡಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನ ಮಾಡಬೇಕು ಹೊರತು ಇನ್ನೊಬ್ಬರ ಹಂಗನಲ್ಲಿ ಯಾವತ್ತೂ ಕೂಡ ಬದುಕಬಾರದು. ಹಂಗಿನರಮನೆಯಿಂದ ವಿಂಗಡದ ಗುಡಿಲೇಸು ಭಂಗಭಟ್ಟುಂಬ ಬಿಸಿಯನ್ನಕ್ಕಿಂತಲೂ ತಂಗುಳವೆ ಲೇಸು ಸರ್ವಜ್ಞ. ಹಂಗಿನರಮನೆಯಿಂದ, ಹಂಗಿನರಮನೆಯಲ್ಲಿ ಇನ್ನೊಬ್ಬರ ಆಶ್ರಯದಲ್ಲಿ ನಾವು ಅದು ಅರಮನೆಯಾಗಿದ್ದರೂ ಪರವಾಗಿಲ್ಲ, ಬೇರೆಯವರ ಅರಮನೆಯಲ್ಲಿ ಹೋಗಿ ಬದುಕೋದು ಬೇಡ. ವಿಂಗಡದ ಗುಡಿಲೇಸು, ಸಾಮಾನ್ಯವನ್ನು ಗುಡಿಸಲಾದರೂ ಸರಿಯೇ, ಒಂದು ಪುಟ್ಟ ಮನೆಯಾದರೂ ಸರಿಯೇ, ಅದು ನನ್ನದ ಇಚ್ಛೆಯಲ್ಲಿ ಬದುಕಬೇಕು. ಅದಕ್ಕೆ ಮನುಷ್ಯ ಹೇಳಿರ್ತಕ್ಕಂಥದ್ದು, ಮನುಷ್ಯ ತನ್ನ ಇಚ್ಛೆಯಂತೆ ಬದುಕಬೇಕು, ಸ್ವತಂತ್ರವಾಗಿ ಬದುಕಬೇಕು. ಯಾಕಪ್ಪ ಬದುಕಬೇಕು ಅಂತ ಕೇಳಿದರೆ, ಇನ್ನೊಬ್ಬರು ಹಂಗಲ್ಲಿರಬಾರ್ದು. ಮೂರು ಕಾಸಿನ ಬೆಲೆ ಕೂಡ ನಮಗೆ ಸಿಗೋದಿಲ್ಲ ಇಲ್ಲಿ. ಆದರೆ ಭಂಗಭಟ್ಟುಂಬ ಬಿಸಿಯನ್ನಕ್ಕಿಂತಲೂ ಅಲ್ಲಿ ಅವ್ರ ಹತ್ರ ಚೀತು ಅನ್ನಿಸ್ಕೊಂಡು ಹಂಗಿಸ್ಕೊಂಡು ಆಡಿಸ್ಕೊಂಡು ಊಟ ಮಾಡುವ ಬಿಸಿಯನ್ನಕ್ಕಿಂತ ತಂಗಳಾದರೂ ಪರವಾಗಿಲ್ಲ, ನಾವು ಊಟ ಮಾಡಿದ್ರೂ ಪರವಾಗಿಲ್ಲ, ನನ್ನ ಮನೆಯಲ್ಲಿ ನಾನಿರಬೇಕು. ಇನ್ನೊಬ್ಬರ ಹತ್ರ ಕೈ ಚಾಚತಕ್ಕಂಥ ಪ್ರವೃತ್ತಿಯನ್ನು ಮನುಷ್ಯ ಬಿಡಬೇಕು. ನಮ್ಮ ತಂದೆ ಯಾವಾಗಲೂ ಹೇಳೋರು, ನಮ್ಮ ಕೈ ಯಾವಾಗಲೂ ಮೇಲಿರಬೇಕಪ್ಪ ಅಂಥೇಳಿ. ಕೊಡುವ ಕೈ ಆಗಲಬೇಕೇ ಹೊರತು ಬೇಡುವ ಕೈ ಆಗಬಾರ್ದು ಅಂತ ಹೇಳಿ. ಬೇಡುವ ಕೈ ಆದಾಗ ಏನಾಗುತ್ತೆ, ನಮ್ಮ ವ್ಯಕ್ತಿತ್ವ ಹೋಗುತ್ತೆ.
ಬೇಡಬಾರ್ದು ಅಂದ್ರೆ ಏನು ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು. ಅದಕ್ಕೆ ಹೇಳ್ತಕ್ಕಂಥದ್ದು ಬಿ ಇಂಡಿಪೆಂಡೆಂಟ್ ನಾಟ್ ಡಿಪೆಂಡೆಂಟ್. ನೀನು ಯಾವತ್ತೂ ಕೂಡ ಸ್ವಾವಲಂಬಿಯಾಗಿರಬೇಕೇ ಹೊರತು ಪರಾವಲಂಬಿ ಆಗಬಾರದು ಅನ್ನೋ ಮಾತನ್ನು ಸರ್ವಜ್ಞ ಇಲ್ಲಿ ಬಹಳ ಸೊಗಸಾಗಿ ನಮ್ಮ ಗಮನಕ್ಕೆ ತರ್ತಾನೆ. ಆದ್ದರಿಂದನೇ ನಮ್ಮ ಕೆಲವರು ಹೇಳ್ತಿರ್ತಾರೆ, ಏನ್ರಿ ನಿಮಗೇನಾದರೂ ನಾಚಿಕೆ ಮಾನ ಅನ್ನೋದಿದ್ದರೆ ನೀವು ಅವ್ರ ಮನೆಯಲ್ಲಿ ಹೋಗಿ ಅವರು ಅಂದಿದ್ದೆಲ್ಲ ಅನ್ಸ್ಕೊಂಡು ಜೀವನ ಮಾಡ್ತಿದ್ದೀರಲ್ಲ, ಸ್ವಂತ ಯಾಕೆ ಬದುಕಬಾರ್ದು ಅಂತ ಎಷ್ಟೋ ಜನಕ್ಕೆ ಜನ ಬುದ್ಧಿ ಹೇಳ್ತಿರ್ತಾರೆ. ಅಂಥವ್ರಿಗೆಲ್ಲ ಕೂಡ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಈ ಒಂದು ವಚನ. ಹಾಗೆಯೇ ಸರ್ವಜ್ಞ ಮುಂದುವರೆದು ಹೇಳ್ತೀಯನಿಲ್ಲಿ, ಆಳಾಗಬಲ್ಲವನು ದುಡಿಯೋನು ತನ್ನದೊಂದು ಕೆಲಸ ಇರುತ್ತೆ, ತಂದು ಫ್ಯಾಕ್ಟ್ರಿಯೋ ಬೇಸಾಯನೋ ಅಥವಾ ಒಂದು ಅಂಗಡಿನೋ ವ್ಯವಹಾರ ಏನೋ ಇಟ್ಕೊಂಡಿರ್ತಾನೆ, ತನ್ನ ಕೆಲಸ ತಾನು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಕೆಲವ್ರು ಹೇಳ್ತೀರವರು P1 to Boss. ಕೆಲವರು ಎಷ್ಟು ಮಟ್ಟಿಗೆ ಅಂದರೆ ಬೆಳಗ್ಗೆ ಅಂಗಡಿ ತೆಗೆದಾಗ ಕಸ ಹೊಡಿಲಿಕ್ಕೂ ರೆಡಿ, ಹಾಗೋಗಿ ಅವರ ಒಂದು ವ್ಯಾಪಾರದ ಗಲ್ಲದಲ್ಲಿ ಗಲ್ಲಾಪಟ್ಟಿಗೆ ಹತ್ರ ಕೂತ್ಕೊಳ್ಳೋಕ್ಕೂ ರೆಡಿ, ಎಲ್ಲಕ್ಕೂ ಸಿದ್ಧಿರುತ್ತಾರೆ ಅವರು. ಅದಕ್ಕೋಸ್ಕರನೇ ಆಳಾಗಬಲ್ಲವನು ಆಳುವನು ಅರಸಾಗಿ. ಯಾರಪ್ಪ ಆಳಾಗಬಲ್ಲವನು? ನನ್ನ ಕೆಲಸ ನಾನು ಆಳಾಗಿ ದುಡ್ಕೋಬೋದು, ಏನು ಕೆಲಸನಾದರೂ ನಾನು ಮಾಡಬಲ್ಲೆ, ಯಾಕೆಂದರೆ ಅದು ನನ್ನ ಕೆಲಸ, ನನ್ನ ಹೊಲ, ನನ್ನ ತೋಟ, ನನ್ನ ಫ್ಯಾಕ್ಟ್ರಿ ಅಥವಾ ನನ್ನ ಅಂಗಡಿಯಲ್ಲಿ ನಾನು ಮಾಡೋದಕ್ಕೆ ನಾಚಿಕೆ ಯಾಕೆ? ಅದಕ್ಕೋಸ್ಕರನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋವಾಗ ನಾಚಿಕೆ ಪಡುವಂಥ ಸಂದರ್ಭ ಏನಿದೆ. ಅದಕ್ಕೋಸ್ಕರನೇ ಆಳಾಗಬಲ್ಲವನು ಆಳುವನು ಅರಸಾಗಿ. ಯಾರು ಆಳಾಗಲಿಕ್ಕೂ ಸಿದ್ಧ ಇರ್ತಾನೆ ಅವನು ಅರಸನು ಕೂಡ ಆಗ್ತಾನೆ. ಆಳಿನಂತೆ, ಕೂಲಿ ಆಳಿನಂತೆ ನನ್ನ ಮನೆ ಕೆಲಸನ, ನನಗೆ ಸಂಬಂಧಿಸಿದ ಕೆಲಸನ ನಾನು ಮಾಡ್ಕೋಬೇಕು. ಆಳಾಗಿ ಬಾಳಲರಿದವನು ಕಡೆಯಲ್ಲಿ ಹಾಳಾಗಿ ಹೋಗ ಸರ್ವಜ್ಞ. ಆಳಾಗಿ ದುಡಿಲಿಕ್ಕೆ ನನಗೆ ಒಂದು ಡಿಗ್ನಿಟಿ ಆಫ್ ಲೇಬರ್, ಅದು ಕೆಲಸ ಮಾಡಿದ್ರೇನೋ ಈ ಕೆಲಸ ಮಾಡಿದ್ರೇನೋ ಯಾರೇನು ಅನ್ಕೊತಾರೋ ಅದಿರಬಾರ್ದು. ಅಪನಾ ಕಾಮ್ ಆಪ್ ಕರ್ನೆ ಮೇ ಲಾಜ್ ಕೈಸಿ ಅನ್ನೋ ಒಂದು ಮಾತಿದೆ ಹಿಂದಿನಲ್ಲಿ. ಅಪನಾ ಕಾಮ್ ಆಪ್ ಕರ್ನೆ ಮೇ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋವಾಗ ಲಾಜ್ ಕೈಸಿ ನಾಚಿಕೆ ಯಾಕೆ ಪಡಬೇಕು? ನಮ್ಮನೆ ವಸ್ತು ನಾವು ಮೂಟೆ ರೋಡಲ್ಲಿ ಎತ್ಕೊಂಬಂದರೆ ನಮಗೇನು ಅವಮಾನ ಇಲ್ಲ, ನಮ್ಮನೆ ಹತ್ರ ಬಿದ್ದಿರೋ ಕಸ ಸ್ವಚ್ಛಗೊಳಿಸ್ಕೊಂಡ್ರೆ ನಮಗೇನು ಅವಮಾನ ಇಲ್ಲ, ನಮ್ಮ ವಸ್ತುವ ನಾವು ಹೊತ್ಕೊಂಡೋದ್ರೆ ಏನು ಅವಮಾನ ಇಲ್ಲ. ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಬಹಳ ದೊಡ್ಡ ಒಬ್ಬ ಹಿಂದಿ ಕವಿ, ಅವ್ರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವರನ್ನು ಒಂದು ಊರಿಗೆ ಬರ್ತಿರ್ತಾರೆ, ಅವ್ರ ಕೈಯಲ್ಲಿ ಒಂದು ಪೆಟ್ಟಿಗೆ ಇರುತ್ತೆ, ಅದನ್ನು ಹೊತ್ಕೊಂಡು ಪಾಪ ಬರ್ತಾ ಇರ್ತಾರೆ, ಪಾಪ ಹರ್ಕಲು ಬಟ್ಟೆ ಸ್ವಲ್ಪ ಕೊಳೆ ಆಗಿರುತ್ತೆ ಅಲ್ಲ, ಇನ್ನೊಬ್ಬ ಏನಾಗುತ್ತೆ ಎಂಬ ಅವ್ರು ನೋಡಲಿಕ್ಕೋಸ್ಕರನೇ ಈಶ್ವರ ಚಂದ್ರ ವಿದ್ಯಾಸಾಗರ್ನ ಆ ಊರಿಗೆ ಸೂಟು ಊಟ ಹಾಕೊಂಡು ಬರ್ತಾ ಇರ್ತಾನೆ. ಅವನು ಆನೆ ಮಾಡ್ತಾನೆ, ಸಣ್ಣ ಸೂಟ್ ಕೇಸನ್ನು ಎತ್ಕೊಂಡು ಹೋಗೋಕೆ ಅವ್ನು ನಾಚಿಕೆ ಆಗುತ್ತೆ, ಕೂಲಿ ಕೂಲಿ ಅಂತ ಕರೀತಾನೆ. ಆಗ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವ್ರ ಸೂಟ್ ಕೇಸನ್ನು ಹೊತ್ಕೊಂಡು ಈ ಹುಡುಗನ ಸೂಟ್ ಕೇಸನ್ನು ಹೊತ್ಕೊಂಡು ಅವ್ರ ರೈಲ್ವೆ ಸ್ಟೇಷನಿಂದ ಹೊರಗಡೆಗೆ ಬರ್ತಾರೆ. ಬಂದ ಜನಗಳೆಲ್ಲ ಬಂದು ಮುತ್ಕೊಂಡ್ಬಿಡ್ತಾರೆ, ಈಶ್ವರ ಚಂದ್ರ ವಿದ್ಯಾಸಾಗರ್ಗೆ ಜೈ ಅಂತ. ಈ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ, ಅವನೇ ನೋಡ್ಲಿಕ್ಕೆ ಬಂದಿರ್ತಾನೆ ಭಾಷಣ ಕೇಳಲಿಕ್ಕೆ, ನೋಡಿದ್ರೆ ಅವರೇ ಅವ್ರ ಕೈಯಲ್ಲೇ ಸೂಟ್ ಕೇಸ್ ಹೊರಿಸ್ಕೊಂಡು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಿರ್ತಾನೆ. ನಾಚಿಕೆ ಆಗುತ್ತೆ ಅವನಿಗೆ, ಅವನು ಹೇಳ್ತಾನೆ ನನ್ನ ಕ್ಷಮಿಸಿ ಗುರುಗಳೇ ಅಂಥೇಳಿ. ಅವ್ರು ಹೇಳ್ತಾರೆ ಅವಾಗ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋವಾಗ ನಾಚಿಕೆ ಯಾಕಪ್ಪ, ಅಪನಾ ಕಾಮ ಆಪ್ ಕರ್ನೇಮೆ ಲಾಜ್ ಕೈಸಿ ಅನ್ನೋ ಮಾತನ್ನು ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಹೇಳಿದ್ದಾರೆ. ಆದ್ದರಿಂದ ಯಾರು ನಾವು ಆಳಾಗಿ ನಮ್ಮ ಕೆಲಸವನ್ನು ನಾವು ದುಡ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ನಾಚಿಕೆಯನ್ನು ಪಟ್ಕೋಬಾರ್ದು ಅನ್ನೋದನ್ನು ಸರ್ವಜ್ಞ ವಚನದಲ್ಲಿ ನಮಗೆ ತಿಳಿಸಿ ಹೋಗಿದ್ದಾನೆ. ಆನೆ ಬೀದಿಲಿ ಬರಲು ಶ್ವಾನತಾ ಬಗಳುವುದು. ನೋಡಿ ಬಸವೇಶ್ವರ ವಚನದ ಎಷ್ಟೋ ಪ್ರಭಾವ ಸರ್ವಜ್ಞ ವಚನಗಳಲ್ಲಿ ಆಗಿದೆ, ಅಲ್ಲಲ್ಲಲ್ಲಲ್ಲಲ್ಲೇ ನಾವು ನೋಡ್ತಾ ಹೋಗ್ತೀವಿ. ನಾವು ಆನೆ ಬೀದಿಲಿ ಬರಲು ಶ್ವಾನತಾ ಬಗಳುವುದು, ಶ್ವಾನನಂತಾನೆ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ. ನೋಡಿ ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ಆನೆಗೇನಾದರೂ ಲಾಸ್ ಆಗುತ್ತಾ, ಆನೆಗೇನಾದರೂ ಅವಮಾನ ಆಗುತ್ತಾ? ಆನೆ ಹೋಗ್ತಿರ್ಬೇಕಾದ್ರೆ ಶ್ವಾನ ಬೊಗಳುತ್ತೆ, ಆನೆ ಬೀದಿಲಿ ಬರಲು ಶ್ವಾನತಾ ಬಗಳು ನಾಯಿ ಬೊಗಳ್ತಾ ಇದೆ. ಶ್ವಾನದಂತೆ ಆನೆ ಏನಾದರೂ ಬಗಳಿಬಿಟ್ರೆ ಮರ್ಯಾದೇನಾಗುತ್ತೆ? ಶ್ವಾನದ್ದು ಹೋಗಲ್ಲ, ಆನೆದೇ ಮಾನ ಹೋಗುತ್ತೆ. ಆದ್ದರಿಂದ ನಾವು ಜ್ಞಾನಿಗಳಾದವರು, ತಿಳ್ಕೊಂಡವರು, ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡ್ಕೊಳ್ತಾರೆ ಅಂದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಅದಕ್ಕೆಲ್ಲ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ಅದಕ್ಕೆ ಬಸವೇಶ್ವರ ಒಂದು ವಚನನೇ ಇದೆಯಲ್ಲ, ಆನೆ ಮೇಲೆ ಹೋಗುವವನ ಶ್ವಾನ ಕಚ್ಚಬಲ್ಲುದೆ ಅಯ್ಯ, ಆನೆ ಮೇಲೆ ಹೋಗ್ತಿರೋನ್ನ ನಾಯಿ ಕಚ್ಚಕ್ಕಾಗತ್ತೆಯೇ? ಆದ್ದರಿಂದ ಆನೆ ಪಾಳ್ಗೆ ಆನೆ ಹೋಗ್ತಿರುತ್ತೆ, ಶ್ವಾನದ ಪಾಳ್ಗೆ ಶ್ವಾನ ಬೊಗಳ್ತಾ ಇರುತ್ತೆ. ಅದಕ್ಕೆ ಹೇಳ್ತೀಯಾರಲ್ಲ ಏನೋ ನಾಯಿ ಬೊಗಳಿದ್ರೆ ದೇವಲೋಕ ಹಾಳ ಅಂತ, ಬೊಗಳ್ಬಿಡ್ತು ಅಂತೇಳಿ ನಾವೇನು ನಾಚಿಕೆ ಪಟ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ.
ನಮ್ಮನ್ನು ನಿಲ್ಲಿಸೋರು ಯಾವತ್ತೂ ಇರ್ತಾರೆ. ಅದನ್ನೇ ಅಕ್ಕ ಮಹಾದೇವಿ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಳೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬಸವಣ್ಣರು ಅದನ್ನೇ ಹೇಳಿದ್ದು, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನ ಶೂಲದಲ್ಲಿ ಇಕ್ಕಿದಾರೆಂಬೆ. ನಮ್ಮನ್ನು ಯಾರಾದರೂ ತೆಗಳಿದ್ರೆ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ದಾಸರು ಹೇಳ್ತಾರೆ, ನಿಂದಕರಿರಬೇಕು ಹಂದಿ ಇದ್ದಂಗ. ಊರನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಹಂದಿ ಹೇಗಿರ್ತಾವೋ ಹಾಗೆ ನಿಂದಕರಿದ್ದರೆ ನಮ್ಮ ಕೀರ್ತಿ ಪ್ರಕಾಶಕ್ಕೆ ಬರುತ್ತೆ. ನಮ್ಮನ್ನು ಟೀಕೆ ಮಾಡೋರು ಇರಬೇಕು. ಈಗ ಆಡಳಿತ ಪಕ್ಷ ಹೆಂಗಿರುತ್ತೆ ಸರ್ಕಾರದಲ್ಲಿ, ಅಷ್ಟೇ ಬಲವಾಗಿ ಪ್ರತಿಪಕ್ಷ ಇರುತ್ತೆ, ವಿರೋಧ ಪಕ್ಷ ಇರುತ್ತೆ. ವಿರೋಧ ಪಕ್ಷ ಜೋರಾಗಿದ್ದಾಗಲೇ ಆಡಳಿತ ಪಕ್ಷ ಎಚ್ಚರವಾಗಿರುತ್ತೆ, ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದನೇ ಟೀಕೆಯ ಬಗ್ಗೆ, ಟಿಪ್ಪಣಿ ಬಗ್ಗೆ, ಅಥವಾ ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಕ್ಕಂಥವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಅನ್ನೋದನ್ನು ಈ ವಚನದಿಂದ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾನೆ. ಹಾಗೆ ಮನುಷ್ಯ ಆನೆ ರೀತಿ ಗಂಭೀರವಾಗಿ ನಡ್ಕೊಂಡು ಹೋಗಬೇಕೆ ಹೊರತು ನಾಯಿಯ ಬೊಗಳುವಿಕೆಗೆ ಅವನು ತಲೆ ಕೆಡಿಸ್ಕೋಬಾರ್ದು, ತಾನು ಕೂಡ ತಿರುಕೊಂಡು ಬೊಗಳೋದಕ್ಕೆ ಹೋಗಬಾರ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ ನಾವು ಆಮೇಲೆ ಈ ಸಂಸಾರ ಇದೆಯಲ್ಲ, ಜೀವನ ಅಂತಕ್ಕಂಥದ್ದು ಅಶಾಶ್ವತ. ಯಾವತ್ತೂ ಕೂಡ ಈ ಸಂಸಾರ ನಾವಿಲ್ಲೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಎಂಥ ಮಾನವ ಜನ್ಮ ನೀವು, ಎಂಥ ಮಾನವ ಜನ್ಮ ನೀವು ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಜನ್ಮ ನಿಮಗೆ ಸಿಕ್ಕಿತ್ತೇನ್ರಪ್ಪಯ್ಯ. ತತ್ವಪದ ವಚನಕಾರರು ಬಹಳ ಸೊಗಸಾಗಿ ಹೇಳ್ತಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲಿ ಬೇಡಿರೋ ಹುಚ್ಚಪ್ಪಗಳಿರ ಅಂತ ಕೂಡ ದಾಸರು ನಮ್ಮ ಗಮನಕ್ಕೆ ತರ್ತಾರೆ. ಮ್ಯಾನ್ ಈಸ್ ದಿ ಕ್ರೌನ್ ಆಫ್ ಕ್ರಿಯೇಷನ್. ಈ ಸೃಷ್ಟಿಯಲ್ಲಿ ಕಲಶ ಯಾರು, ಕಲಶಪ್ರಾಯನಾಗಿರ್ತಕ್ಕಂಥವನು ಮನುಷ್ಯ. ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಕೋಟಿ 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 ವರ್ಷಗಳ ನಂತರ ಈ ಮನುಷ್ಯ ಜನ್ಮ ನಮಗೆ ಸಿಕ್ಕಿದೆ. ಇಂಥ ಸಾರ್ಥಕವಾದ ಜನ್ಮವನ್ನು ಒಳ್ಳೆಯದಕ್ಕೆ ಬಳಸ್ಕೋಬೇಕು, ಸತ್ಕಾರಕ್ಕೆ ಬಳಸ್ಕೋಬೇಕು. ಮಾನವ ಜನ್ಮ ಮತ್ತೆ ಸಿಗೋದು ದುರ್ಲಭ. ಇರ್ತಕ್ಕಂಥ ಜನ್ಮದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು. ನಾವು ಬರಬೇಕಾದ್ರೆ ಹತ್ಕೊಂಡು ಬರ್ತೀವಿ, ಹೋಗಬೇಕಾದ್ರೆ ಶಾಂತವಾಗಿ ಹೊಟ್ಟೋಗ್ತೀವಿ. ಅದಕ್ಕೋಸ್ಕರ ನಾ ಒಬ್ಬ ಕವಿ ಹೇಳ್ತಾ ನನ್ನ ಮಾತನ್ನು, ಬರುವಾಗ ನೀನು ಹತ್ಕೊಂಡು ಬಂದೆ, ಆದರೆ ಹೋಗುವಾಗ ನಿನ್ನನ್ನು ನೋಡಿ ಜನ ಅಳುವಂತಾಗಬೇಕು. ಎಂಥ ಪುಣ್ಯಾತ್ಮ ಹೋಗ್ಬಿಟ್ಟ. ಎಷ್ಟು ಕಾಲ ಇದ್ರೇನು, ಇರೋಷ್ಟು ಕಾಲ ಮನುಷ್ಯ ಒಳ್ಳೆಯವನಾಗಿ ಬದುಕಿ ಒಳ್ಳೆಯವನಾಗಿ ಹೋಗಬೇಕು. ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು, ಸಿರಿಯ ಸಂಸಾರವನ್ನು ಸ್ಥಿರವೆಂದು ನಂಬದಿರು. ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ನೋಡಿ, ಮೊನ್ನೆ ಕೇರಳದಲ್ಲಿ ಎಂತೆಂಥ ಶ್ರೀಮಂತರು, ಕೋಟ್ಯಾಧೀಶರು, ಫ್ಯಾಕ್ಟ್ರಿಗಳಿಟ್ಟಿದ್ರು, ಅಂಗಡಿಗಳನ್ನು ಇಟ್ಟಿದ್ರು, ವ್ಯಾಪಾರ ವಹಿವಾಟುಗಳಿತ್ತು. ನಮ್ಮ ಕೊಡಗಿನಲ್ಲಿ ಎಂತೆಂಥ ಕೋಟ್ಯಾಧೀಶರಿದ್ದು, ರಾತ್ರೋರಾತ್ರಿ ಮಳೆ ಬಂತು, ಪಾಪ ಏನೂ ಇಲ್ಲ. ಈಗ ಅವರು ತಮ್ಮ ಮೈ ಮೇಲಿರ್ತಕ್ಕಂಥ ಬಟ್ಟೆಗಳನ್ನು ಬಿಟ್ಟವ್ರ ಹತ್ರ ಏನೂ ಇಲ್ಲ. ಈಗ ಕೋಟಿ ಕೋಟಿ ರೂಪಾಯಿ ವಜ್ರ ವೈಡೂರ ಚಿನ್ನ ಆಭರಣ ಮನೆ ಎಲ್ಲವೂ ಕೂಡ ಕೊಚ್ಕೊಂಡು ಹೊಟ್ಟೋಯ್ತು. ಮನುಷ್ಯನ ಜನ್ಮ ಇಷ್ಟೇ, ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಸಾಕು. ಸಿರಿಯ ಸಂಸಾರವನ್ನು ಸ್ಥಿರ ಅಂತ ತಿಳ್ಕೊಬೇಡ. ಈ ಸಂಸಾರದ ಸಿರಿ ಸಂಪತ್ತು ಅಶಾಶ್ವತ, ಬರುತ್ತೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ, ಇದ್ದಕ್ಕಿದ್ದಾಗ ಏನಾಗುತ್ತೆ, ಭೂಕಂಪ ಆಗುತ್ತೆ, ಸುನಾಮಿ ಬರುತ್ತೆ, ಪ್ರವಾಹ ಬರುತ್ತೆ, ಜಲಪ್ರಳಯ ಆಗುತ್ತೆ, ಬಿರುಗಾಳಿ ಉಂಟಾಗುತ್ತೆ, ಅಥವಾ ಏನೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆದರೆ ಏನಾಗುತ್ತೆ, ಬೆಂಕಿ ಇತ್ಯಾದಿ ಇತ್ಯಾದಿ ಅವುಗಳು ಆಗ್ತವೆ, ಏನಾಗುತ್ತೆ, ಎಲ್ಲ ಹೊರಟೋಗುತ್ತೆ. ನಾವೇನು ತಂದ್ವಿ, ಏನನ್ನೋ ತಂದಿಲ್ಲ, ಏನು ತೊಗೊಂಡು ಹೋಗ್ತೀವಿ, ಏನನ್ನು ತೆಗೆದುಕೊಂಡು ಹೋಗಲ್ಲ. ಹಿರಿದೊಂದು ಸಂತೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ. ನೋಡಿ, ಬೆಳಗ್ಗೆ ಸಂತೆಯಲ್ಲೆಲ್ಲ ಜನ ಸೇರ್ತಾರೆ, ಗಿಜಿ 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 ವ್ಯಾಪಾರ ಆಗುತ್ತೆ. ಸಂಜೆ ಆಗ್ತಿದ್ದೆ, ಸೂರ್ಯ ಮುಳುಗ್ತಿದ್ದಾಗೆಲ್ಲ ಒಬ್ಬರು ಇರಲ್ಲ, ಸಂತೆ ಎಲ್ಲ ಖಾಲಿ ಆಗುತ್ತೆ. ಮನುಷ್ಯನ ಜೀವನನಷ್ಟೇ, ನಾವು ಸಂತೆ ವ್ಯಾಪಾರಕ್ಕೆ ಬಂದಿದ್ದೇವೆ. ಈ ವ್ಯಾಪಾರವನ್ನು ಮಾಡಿಕೊಂಡು ನಾಲ್ಕು ಜನಕ್ಕೆ ಒಳ್ಳೆಯ ವಸ್ತುಗಳನ್ನು ಕೊಟ್ಟು ನಾವು ಒಂದಿಷ್ಟು ಒಳ್ಳೆಯ ಹೆಸರನ್ನು ಪಡೆದು ಹೋಗಬೇಕು ಅನ್ನೋದನ್ನು ಸರ್ವಜ್ಞ ಬಹಳ ಸೊಗಸಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಆದ್ದರಿಂದ ಸ್ನೇಹಿತರೆ, ನಮ್ಮ ಇರುವಷ್ಟು ಕಾಲವನ್ನು ಹೇಗಪ್ಪ ಅಂತ ಕೇಳಿದರೆ ಸಂತೋಷವಾಗಿ ಕಳೆದು ಹೋಗಬೇಕು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಬಯಸ್ತೇನೆ. ಅದೇನೇ ಸರ್ವಜ್ಞ ಈ ರೀತಿಯ ನಮ್ಮ ಗಮನಕ್ಕೆ ತಂದಿದ್ದಾನೆ. ಆಮೇಲೆ ಈ ಹೆಣ್ಣನ್ನು ಕೆಲವರು ಧಿಕ್ಕರಿಸಿ ಮಾತಾಡ್ತಾರೆ, ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ಹೆಣ್ಣನ್ನು ಏನೋ ಉಪೇಕ್ಷೆಯಿಂದ ಮಾತಾಡೋದು.
ಅನಾದರಣೆಯಿಂದ ಮಾತಾಡೋದು. ಅಂಥವ್ರಿಗೆ ಸರ್ವಜ್ಞ ನೋಡಿ ಎಷ್ಟು ಸೊಗಸಾಗಿದೆ. ಸರ್ವಜ್ಞ ಮದುವೆ ಆಗಿಲ್ಲ, ಆತ ಬ್ರಹ್ಮಚಾರಿ ಅವಿವಾಹಿತ. ಅವನು ಹೆಣ್ಣಿನ ಬಗ್ಗೆ ನಾವು ಗೌರವ ಕೊಡಬೇಕು, ಯಾಕೆಂದರೆ ತಾಯಿಯನ್ನು ನಾವು ಎಷ್ಟು ಗೌರವಿಸ್ತೇವೋ ಪತ್ನಿಯನ್ನು ಅಷ್ಟೇ ಗೌರವಿಸಬೇಕು, ಸೋದರಿಯರನ್ನು ಕೂಡ ಅಷ್ಟೇ ಗೌರವಿಸಬೇಕು, ಹೆಣ್ಣಿಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನು ಸರ್ವಜ್ಞ ಭಾಳ ಸೊಗಸಾಗಿ ಹೇಳ್ತಿದ್ದಾನೆ. ಹಾಗೆ ಹೆಣ್ಣಿನ ಬಗ್ಗೆ ಉಪೇಕ್ಷೆ ಮಾಡಿ ಮಾತಾಡ್ತಾರಲ್ಲ, ಅಂಥವ್ರ ಬಗ್ಗೆ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಇಲ್ಲಿ. ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪದವು, ಹೆಣ್ಣಲ್ಲದ ಅಣ್ಣಗಳು ಯಾರು ಸರ್ವಜ್ಞ? ಹೆಣ್ಣು ಯಾರಿಗಿಷ್ಟ ಆಗಲ್ಲ, ಎಲ್ಲರಿಗೂ ಹೆಣ್ಣು ಇಷ್ಟವೇ. ಅದಕ್ಕೋಸ್ಕರನೇ ಹೆಣ್ಣಿನಿಂದ ಇಹ ಪರ ಮತ್ತು ಹೆಣ್ಣಿನಿಂದ ಸಕಲ ಸಂಪದ ಸಿಗುತ್ತೆ. ಆದ್ದರಿಂದ ಹೆಣ್ಣನ್ನು ಯಾರು ಕೂಡ ದೂರೀಕರಿಸಿ ಮಾತಾಡಬಾರದು. ಸಂಚಿಯ ಹೊನ್ನಮ್ಮ ಹದಿಬದಿಯ ಧರ್ಮ ಅಂತಕ್ಕಂಥ ತನ್ನ ಕಾವ್ಯದಲ್ಲಿ ಬಹಳ ಸೊಗಸಾಗಿ ಹೇಳ್ತಿರ್ತಾಳೆ. ಹೆಣ್ಣು ಹೆಣ್ಣೆಂಡೆಯಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು, ಕೋರನಾದಡೆ ಬಂದುದೇನು ಅದರಿಂದ ಕೋರಿಯಾದೊಡೆ ಕುಂದೇನು. ಹೆಣ್ಮಗಳು ಹುಟ್ಟಿದಾಳೆ ಅಂತ ನೀವು ಯಾಕೆ ನೀವು ಏನು ಕೀಳಾಗಿ ಮಾತಾಡ್ತೀರಿ ಅಂಥೇಳಿ ನೋಡಿ. ಇದಕ್ಕೆ ತಾಯಿಯಾಗಿ ಹೆಣ್ಣು ಬೇಕು, ಆದರೆ ಹೆಂಡತಿಯಾಗಿ ಹೆಣ್ಣು ಬೇಡ ಅನ್ನೋದು ಹೇಳೋದ್ ಮಟ್ಟಿಗೆ ಎಷ್ಟಿದೆ. ಆದರೆ ಮಗಳನ್ನು ಮಗಳು ಹುಟ್ಟಿದಾಳೆ, ಹೆಣ್ಮಗಳು ಹುಟ್ಟಿದಾಳೆ ಅಂದಾಗ ಸಹಜವಾಗಿ ಕೆಲವರು ಏನು ಮಾಡ್ತಾರೆ, ತಗ್ಗಿ ಮಾತಾಡ್ತಾರೆ, ಅಯ್ಯೋ ಹೆಣ್ಮಗು ಆಗಿದೆ ಅಂಥೇಳಿ. ಖರ್ಚಿನ ಬಾಬತ್ತು ಅಂಥೇಳಿ ಜಗತ್ತಿನಲ್ಲಿ ಸೃಷ್ಟಿಗೆ ಮೂಲ ಹೆಣ್ಣು ಅನ್ನೋದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಆದ್ದರಿಂದ ಹೆಣ್ಣಲ್ಲದ ಅಣ್ಣಗಳು ಯಾರು ಸರ್ವಜ್ಞ ಅಂಥೇಳಿ ಭಾಳ ಸೊಗಸಾಗಿ ನಮಗೆ ಚುಚ್ಚಿ ಸರ್ವಜ್ಞ ನುಡಿದು ಹೇಳಿದಾನಲ್ಲಿ. ಆಮೇಲೆ ಒಳ್ಳೆ ಹೆಣ್ಣು ಸಿಗಬೇಕಾದ್ರೂ ಪುಣ್ಯ ಇರಬೇಕು, ಭಾಗ್ಯ ಇರಬೇಕು ಅನ್ನೋದನ್ನು ಸರ್ವಜ್ಞನ ಈ ವಚನದಲ್ಲಿ ಗೊತ್ತಾಗುತ್ತೆ. ಅಂಗನೇ ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳಗೆ ಗೆಲುವುದು, ಇವ ಮೂರು ಸಂಗೈಯನ್ನು ಒಲಮೆ ಸರ್ವಜ್ಞ. ಒಳ್ಳೆ ಹೆಣ್ಣು ಸಿರಬೇಕಾದ್ರೂ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ, ಒಳ್ಳೆ ಹೆಂಡತಿ, ಒಳ್ಳೆ ಮನೆ, ಒಳ್ಳೆ ಒಂದು ಕೆಲಸ, ಒಳ್ಳೆ ಮಗ ಎಲ್ಲ ಸಿಗಬೇಕಾದ್ರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಎಲ್ಲವೂ ಸಿಗಬೇಕಾದ್ರೆ ಋಣ ಇರಬೇಕಾಗತ್ತೆ. ಅಂಗನೇ ಒಲಿಯುವುದು, ಒಳ್ಳೆ ಹೆಣ್ಣು ಒಲಿತಕ್ಕಂಥದ್ದು, ಬಂಗಾರ ದೊರೆಯುವುದು, ಸಂಗ್ರಾಮದೊಳಗೆ ಗೆಲುವುದು, ಅಂಗನೇ ಸಿಗೋದಾಗಲಿ ಬಂಗಾರ ಸಿಗೋದಾಗಲಿ ಯುದ್ಧದಲ್ಲಿ ಜಯ ಸಿಗೋದಾಗಲಿ ಅಥವಾ ಮಾಡುವ ಕೆಲಸ ಜಯ ಸಿಗೋದಾಗಲಿ, ಇವು ಮೂರು ಸಂಗಯ್ಯ ನೊಲಮೆ ಸರ್ವಜ್ಞ ಭಗವಂತನ ಕೃಪೆ. ನೋಡಿ ಸಂಗಯ್ಯ ಸಂಗಮನಾಥ ಬಸವೇಶ್ವರ ಹೇಳ್ತಾರಲ್ಲ ಕೂಡಲ ಸಂಗಮ ದೇವ, ಹಾಗೆ ಸಂಗಯ್ಯ ನೊಲಮೆ ಇದ್ದರೆ ಮಾತ್ರ ಒಳ್ಳೆ ಹೆಣ್ಣು ಸಿಗತ್ತೆ, ಬಂಗಾರ ಸಿಗುತ್ತೆ, ನಮ್ಗೆ ಅಧಿಕಾರ ಸಿಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಕವಿ ನಂಗೆ ಗಮನಕ್ಕೆ ತರ್ತಾರೆ ಇಲ್ಲಿ. ಹಾಗೆಯೇ ಮಕ್ಕಳಿಲ್ಲದ ಮನೆಯು, ಪಕ್ಕಿ ಇಲ್ಲದ ವನವು, ದಿಕ್ಕಿಲ್ಲದವನ ಸಂಸಾರ, ಕಳನು ಮನೆ ಹೊಕ್ಕು ಹೋದಂತೆ ಸರ್ವಜ್ಞ. ಪ್ರತಿಯೊಂದು ಮನೆಗೂ ಮಕ್ಕಳಿರಬೇಕು, ಹೇಗೆ ಪತ್ನಿ ಇರ್ತಾಳೋ ಹಾಗೆ ಮನೆ ಇರಬೇಕು, ಮನೆಯಲ್ಲಿ ಮಕ್ಕಳಿರಬೇಕು. ಮಕ್ಕಳಿಲ್ಲದ ಮನೆ, ಪಕ್ಷಿ ಇಲ್ಲದಿರ್ತಕ್ಕಂಥ ಕಾಡು ವನ, ದಿಕ್ಕಿಲ್ಲದವನ ಸಂಸಾರ ಹೇಗಿರುತ್ತಪ್ಪ ಅಂತ ಕೇಳಿದರೆ ಕಳ್ಳ ಬಂದು ಮನೆ ಹೊಕ್ಕು ಹೋದಂತಾಗುತ್ತೆ. ಕಳ್ಳ ಬಂದರೆ ಏನು ಮಾಡ್ತಾನೆ, ಅಮೂಲ್ಯವಾದ ದಿನೆಲ್ಲವನ್ನು ಹೊತ್ಕೊಂಡು ಹೋಗ್ತಾನೆ, ಮನುಷ್ಯನ ಜೀವನ ವ್ಯರ್ಥ ಆಗುತ್ತೆ. ಆದ್ದರಿಂದ ಮನೆಯಲ್ಲಿ ಮಕ್ಕಳಿರಬೇಕು, ಆ ಮನೆಗೆ ಶೋಭೆ ಮಕ್ಕಳು, ಒಳ್ಳೆ ಮಗ ಇರಬೇಕು. ಯಾಕೆಂತ ಕೇಳಿದರೆ ಮಗ ಅಥವಾ ಮಗಳು ಕುಟುಂಬಕ್ಕೆ ಹೆಸರನ್ನು ತರ್ತಕ್ಕಂಥವ್ರು, ತಂದೆ ತಾಯಿ ಹೆಸರನ್ನು ತರ್ತಕ್ಕಂಥವ್ರು. ಇವತ್ತು ಎಷ್ಟೋ ಜನ ಕ್ರೀಡಾಪಟುಗಳನ್ನು ನೋಡಿ, ಅವರು ದೊಡ್ಡ ದೊಡ್ಡ ಪದಕಗಳನ್ನು ಪಡೆದ ಸಂದರ್ಭದಲ್ಲಿ ಅವರ ತಾಯಿ ತಂದೆಗಳು ಭಾಳ ಸೊಗಸಾಗಿ ಸಂತೋಷ ಪಡ್ತಾರೆ. ಹಾಗೆ ನೀವು ದೊಡ್ಡ ದೊಡ್ಡ ಆಟಗಳನ್ನು ಆಡಬೇಕಾ ನೋಡಿರ್ಬೋದು, ನೀವು ಅವ್ರ ತಾಯಿ ತಂದೆಗಳ ಫೋಟೋನ ತೋರಿಸ್ತಾರೆ ಅಥವಾ ಮುಖವನ್ನು ತೋರಿಸ್ತಾರೆ ನಮ್ಮ ಟಿವಿಯಲ್ಲಿ. ಇದರಿಂದ ಅರ್ಥ ಆಗುತ್ತೆ ತಾಯಿ ತಂದೆ ಖುಷಿಯಾಗದೆ ಹಾಗೆ ಅಂದರೆ ಅವರ ಮಕ್ಕಳು ಕೀರ್ತಿವಂತರಾದಾಗ. ಮಕ್ಕಳು ಕೂಡ ಅದೇ ರೀತಿ ತಂದೆ ತಾಯಿಗಳ ಕೀರ್ತಿಯನ್ನು ಹೆಚ್ಚಿಸಬೇಕು. ಮನೆಗೆ ಕೀರ್ತಿ ಅಂದರೆ ಮಕ್ಕಳು, ಮಕ್ಕಳಿರಬೇಕು, ಆಗ ಮನೆ ಸೊಗಸಾಗಿರುತ್ತೆ. ಕಾಡಿನಲ್ಲಿ ಪಕ್ಷಿಗಳಿರಬೇಕು, ಇಂಪಾಗಿ ಆಡ್ತಕ್ಕಂಥ ಗಿಳಿ ಕೋಗಿಲೆ ಎಲ್ಲ ಪಕ್ಷಿಗಳಿದ್ದರೆ ನೋಡೋದಕ್ಕೆ ಕಾಡು ಸೊಗಸಾಗಿರುತ್ತೆ. ಹಾಗೆ ಸಂಸಾರ ಸೊಗಸಾಗಿರಬೇಕಂದ್ರೆ ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಇರಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಇದಿಲ್ಲ ಅಂದರೆ ಕಳ್ಳ ಹೊಕ್ಕಂಥ ಮನೆ ಎಂತಾಗುತ್ತೆ ನಮ್ಮ ಜೀವನ ಅಂಥೇಳಿ. ಆದ್ದರಿಂದ ಬಂಧುಗಳೇ, ನಮ್ಮ ಜೀವನದಲ್ಲಿ ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು ಪಡಿತಕ್ಕಂಥ ಒಂದು ಸೌಭಾಗ್ಯ ನಮ್ಮದಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತಿ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಸಣ್ಣ ಸಣ್ಣಾರ್ಥಿಗಳು. ಶ್ರೀ ಗುರು ಬಸವಲಿಂಗ.